In a last one, deduction under section 80 U. U andre neevu andre assessing. See, deduction in case of a person with a disability. Andre assessine enadru disabled agidre, angavikalana agidre, physically challenged agidre, an individual resident in India and who is certified by the medical authority to be a person with a disability. If the assessee himself is a disabled person, then how much amount of deduction he can claim? Andre normally disability andre 75,000 rupees varigu claim aagutho. Severely disabled aagidre 1,25,000 rupees varigu claim maadabodu. The assessee shall furnish a copy of certificate issued by the medical authority. Yavaga naavu ಈ ಡಿಡಕ್ಷನ್ ಏಟಿಯನ್ನು ಚಾರ್ಜ್ ಮಾಡಿಕೊಳ್ಬಹುದು ಅಂದರೆ ಅವನು ಒಂದು ಸರ್ಟಿಫಿಕೇಟನ್ನು ಮೆಡಿಕಲ್ ಅಥಾರಿಟಿಯಿಂದ ಪ್ರೊಡ್ಯೂಸ್ ಮಾಡಬೇಕು. ವೇರ್ ದ ಕಂಡೀಷನ್ ಆಫ್ ಡಿಸಬಿಲಿಟಿ ರಿಕ್ವೈರ್ಸ್ ಎ ರೀಅಸೆಸ್ಮೆಂಟ್ ಆಫ್ ಇಟ್ಸ್ ಎಕ್ಸ್ಟೆಂಡ್ ಆಫ್ಟರ್ ಅ ಪೀರಿಯಡ್ ಆಫ್ ಸ್ಟಿಪ್ಯುಲೇಟೆಡ್ ಇನ್ ದ ಸರ್ಟಿಫಿಕೇಟ್. ಸೋ ಆ ಸರ್ಟಿಫಿಕೇಟು ಎಷ್ಟು ವರ್ಷದಿಂದ ಅವನಿಗೆ ಡಿಸಬಿಲಿಟಿ ಇದೆ ಮತ್ತು ಕಂಟಿನ್ಯೂಸ್ ಆಗಿ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅವನು ಚೆಕಪ್ ರೆಗ್ಯುಲರ್ ಆಗಿ ಮಾಡಿಸ್ತಾ ಇರಬೇಕು. ಆ ಸರ್ಟಿಫಿಕೇಟ್ ನ ರಿನ್ಯೂ ಮಾಡಿಸ್ತಾ ಇರಬೇಕಾಗುತ್ತೆ. ಆವಾಗ ಮಾತ್ರ ಈ ಡಿಡಕ್ಷನ್ ಬರುತ್ತೆ. ಸೊ ಮಾಮೂಲಿ ಡಿಸೇಬಲ್ಡ್ ಆದ್ರೆ 75,000, ಸಿವಿಯರ್ಲಿ ಡಿಸೇಬಲ್ಡ್ ಆದ್ರೆ 1,25,000. ಇದು ಬರೀ ಅಸಸಿ ಡಿಸೇಬಲ್ ಆಗಿದ್ರೆ ಮಾತ್ರ ಕೊಡ್ತೀವಿ. ಯಾಕೆಂದ್ರೆ 80DD ನೋಡೋದು, 80DD ನಲ್ಲಿ ಡಿಪೆಂಡೆಂಟ್ ಡಿಸೇಬಲ್ ಡಿಪೆಂಡೆಂಟ್, ಅಲ್ಲಿ ಅಸಸಿ ಅಲ್ಲ ಡಿಸೇಬಲ್ ಆಗಿದೆ, ಅಲ್ಲಿ ಅಸಸಿಯ ಡಿಪೆಂಡೆಂಟ್ ಡಿಸೇಬಲ್ ಆಗಿರ್ತಾನೆ. 80U ನಲ್ಲಿ ಅಸಸಿನೇ ಡಿಸೇಬಲ್ ಆಗಿದ್ದಾಗ ಬರ್ತಕ್ಕಂಥದ್ದು. ಓಕೆನಾ, ಅಲ್ಲೂ ಸೇಮ್ ಅಮೌಂಟೇ ಲಿಮಿಟೇಷನ್ ಲಿಮಿಟ್ ಇರೋದು. ಸೊ ಇಷ್ಟನ್ನ ನೀವು ಕ್ಲೀನಾಗಿ ಕಲ್ತ್ಕೊಳ್ಳಿ. ಡಿಡಕ್ಷನ್ 80C to 80U ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್.